ಸಿಎ ಪರೀಕ್ಷೆಗಳಿಗೆ ಹಿಜಾಬ್ ಬ್ಯಾನ್ ಹಿಜಾಬ್ ಧರಿಸಿದ್ರೆ ಪರೀಕ್ಷೆಗೆ ಅವಕಾಶ ಇಲ್ಲ ಪರೀಕ್ಷಾ ಅಕ್ರಮಗಳಿಂದ ಎಚ್ಚೆತ್ತ ಪರೀಕ್ಷಾ ಪ್ರಾಧಿಕಾರ ಕೆಇಎ ಪರೀಕ್ಷೆಗಳಿಗೆ ಹಿಜಾಬ್ ಬ್ಯಾನ್ ಹಿಜಾಬ್ ಧರಿಸಿದ್ರೆ ಪರೀಕ್ಷೆಗೆ ಅವಕಾಶ ಇಲ್ಲ ಪರೀಕ್ಷಾ ಅಕ್ರಮಗಳಿಂದ ಎಚ್ಚೆತ್ತ ಪರೀಕ್ಷಾ ಪ್ರಾಧಿಕಾರ ಇಂತದೊಂದು ಆದೇಶವನ್ನ ಹೊರಡಿಸಿದೆ ನಕಲು ತಡೆಯೋದಕ್ಕೆ ಕೆಇಎ ನಿಂದ ಕಟ್ಟುನಿಟ್ಟಿನ ಕ್ರಮ ತಪಾಸಣೆಗೆ ಪೊಲೀಸ್ ನಿಯೋಜನೆ ಮೆಟಲ್ ಡಿಟೆಕ್ಟರ್ ಬಳಕೆ ವಿವಿಧ ನಿಗಮ ಮಂಡಳಿಗಳಿಗೆ ನಡೆಯುವಂತಹ ಪರೀಕ್ಷೆ ನವೆಂಬರ್ 18 ಮತ್ತು 19 ರಂದು ನಡೆಯುವಂತಹ ಪರೀಕ್ಷೆಗೆ ಹಿಜಾಬ್ ಅನ್ನು ಬ್ಯಾನ್ ಮಾಡಲಾಗಿದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯಾ ಮಾಹಿತಿ ಕೊಟ್ಟಿದ್ದಾರೆ ಕೆಇಎ ಪರೀಕ್ಷೆಗಳಿಗೆ ಹಿಜಾಬ್ ಬ್ಯಾನ್ ಇದೇ ನವೆಂಬರ್ 18 19 ರಂದು ನಡೆಯೋ ಪರೀಕ್ಷೆ ವಿವಿಧ ನಿಗಮ ಮಂಡಳಿಗಳಿಗೆ ನಡೆಯುವಂತಹ ಪರೀಕ್ಷೆಗೆ ಕಟ್ಟುನಿಟ್ಟಿನ ಕ್ರಮವನ್ನ ಜಾರಿಗೆ ತರಲಾಗಿದೆ ನಕಲು ತಡೆಯೋದಕ್ಕೆ ಪರೀಕ್ಷಾ ಅಕ್ರಮವನ್ನ ತಡೆಯೋದಕ್ಕೆ ಇಂತದೊಂದು ಕಠಿಣ ಕ್ರಮಕ್ಕೆ ಮುಂದಾಗಿದೆ ಪ್ರಾಧಿಕಾರ ಕೆಇಎ ಪರೀಕ್ಷೆಗಳಿಗೆ ಏನು ಮುಂದೆ ಹಿಜಾಬ್ ಬ್ಯಾನ್ ಹಿಜಾಬ್ ಧರಿಸಿದ್ರೆ ಪರೀಕ್ಷೆಗೆ ಅವಕಾಶ ಇಲ್ಲ ಈ ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ಆಗದಂತೆ ಕಟ್ಟೆಚ್ಚರ ಮಹಿಳಾ ಅಭ್ಯರ್ಥಿಗಳಿಗೆ ಮಂಗಳಸೂತ್ರ ಕಾಲುಂಗರಕ್ಕೆ ಅವಕಾಶ ವಸ್ತ್ರ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಅನುಸರಿಸಲು ಕೆಇಎ ಸೂಚನೆ ಕೊಟ್ಟಿದೆ ಯಾವುದೇ ಅಭ್ಯರ್ಥಿ ಕುತ್ತಿಗೆಗೆ ಲೋಹದ ಆಭರಣ ಕಿವಿಯೋಲೆ ಉಂಗುರ ಕಡಗ ಧರಿಸೋದು ಸಹ ನಿರ್ಬಂಧ ಇದೆ ಯಾವುದೇ ರೀತಿಯ ಮಾಸ್ಕ್ ಸಹ ಧರಿಸೋ ಹಾಗಿಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳಿಗೂ ನಿಷೇಧ ಹೇರಿದೆ ಪ್ರಾಧಿಕಾರ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯಾ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಸಂಪರ್ಕದಲ್ಲಿದ್ದಾರೆ ನಂದೀಶ್ ನಕಲು ತಡೆಯೋದಕ್ಕೆ ಪರೀಕ್ಷಾ ಅಕ್ರಮವನ್ನ ತಡೆಯೋದಕ್ಕಾಗಿ ಪರೀಕ್ಷಾ ಪ್ರಾಧಿಕಾರ ಸಾಕಷ್ಟು ಎಚ್ಚರಿಕೆಯನ್ನ ವಹಿಸ್ತಾ ಇದೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ತಾ ಇದೆ ಯಾವ್ಯಾವುದಕ್ಕೆ ಹಾಗಾದ್ರೆ ನಿರ್ಬಂಧವನ್ನ ಹಾಕಲಾಗಿದೆ ಅದರಲ್ಲಿ ಬಹಳ ಪ್ರಮುಖ ಹಿಜಾಬ್ ಹಿಜಾಬ್ ಧರಿಸಿ ಪರೀಕ್ಷೆಗೆ ಬರೋ ಹಾಗಿಲ್ಲ ಇನ್ನು ಮುಂದೆ ಶ್ವೇತಾ ಏನಂತಂದ್ರೆ ಮೊನ್ನೆ ಕಲಬುರಗಿಯಲ್ಲಿ ನಡೆದಂತಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಪರೀಕ್ಷೆ ನೇಮಕಾತಿ ಪರೀಕ್ಷೆಗಳನ್ನ ನಡೆಸಲಾಗಿತ್ತು ಆ ಸಂದರ್ಭದಲ್ಲಿ ಪರೀಕ್ಷಾ ಅಕ್ರಮಗಳು ಬಯಲಾಗಿತ್ತು ಹೀಗಾಗಿ ಕೂಡಲೇ ಎಚ್ಚೆತ್ತುಕೊಂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗ ಏನು ನವೆಂಬರ್ 18 ಮತ್ತೆ 19 ರಂದು ನೇರ ನೇಮಕಾತಿ ಮತ್ತೆ ವಿವಿಧ ನಿಗಮ ಮಂಡಳಿಗಳ ಪರೀಕ್ಷೆಗಳನ್ನ ನಡೆಸಲಾಗ್ತಾ ಇದೆ ಈ ಪರೀಕ್ಷೆಗಳಿಗೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಪರೀಕ್ಷಾ ಅಕ್ರಮಗಳನ್ನ ತಡೆಗಟ್ಟೋದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಈಗ ಕೆಇಎ ಜಾರಿಗೊಳಿಸಿರುವಂತದ್ದು ಮುಖ್ಯವಾಗಿ ಏನಂತಂದ್ರೆ ಈ ಬಾರಿ ಹಿಜಾಬ್ ಧರಿಸಿ ಪರೀಕ್ಷೆಗೆ ಏನು ಅವಕಾಶ ಕೊಟ್ಟಿಲ್ಲ ಯಾಕೆಂತಂದ್ರೆ ಪ್ರತಿ ಬಾರಿ ಕೆಇಎ ನಡೆಸುವಂತ ಪರೀಕ್ಷೆಯಲ್ಲಿ ಹಿಜಾಬ್ಗೆ ಅವಕಾಶವನ್ನ ಕೊಡಲಾಗಿತ್ತು ಯಾಕೆಂತಂದ್ರೆ ಈ ಹಿಂದೆ ಪಿಯುಸಿ ಮತ್ತೆ ಸಿಇಟಿ ಪರೀಕ್ಷೆಗಳು ಏನ್ ಬೋರ್ಡ್ ಪರೀಕ್ಷೆಗಳು ಮಾತ್ರ ಹಿಜಾಬ್ ಅನ್ನ ನಿಷೇಧ ಮಾಡಲಾಗಿತ್ತು ಆದ್ರೆ ಕೆಇಎ ಪರೀಕ್ಷೆಗಳು ನಡೆಸುವಂತ ನೇಮಕಾತಿ ಪರೀಕ್ಷೆಗಳಿಗೆ ಹಿಜಾಬ್ಗೆ ಅವಕಾಶವನ್ನ ಕೊಡಲಾಗಿತ್ತು ಆದ್ರೆ ಮೊನ್ನೆ ಕಲಬುರಗಿಯಲ್ಲಿ ನಡೆದಂತ ಪರೀಕ್ಷಾ ಅಕ್ರಮದಿಂದ ಹಿಜಾಬ್ ಕೂಡ ಈಗ ಬ್ಯಾನ್ ಅನ್ನ ಮಾಡಿರುವಂತದ್ದು ಯಾಕೆಂತಂದ್ರೆ ಸಾಕಷ್ಟು ಪರೀಕ್ಷಾ ಅಕ್ರಮಗಳು ಕೇಳಿ ಬಂದಿತ್ತ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನಿರ್ದೇಶಕಿ ರಮ್ಯಾ ಅವರು ಈ ಒಂದು ಆದೇಶವನ್ನ ಪ್ರಕಟ ಮಾಡಿರುವಂತದ್ದು ಅಂದ್ರೆ ಮುಖ್ಯವಾಗಿ ಏನು ಪರೀಕ್ಷಾ ಅಭ್ಯರ್ಥಿಗಳು ಪರೀಕ್ಷೆಗೆ ಬರುವಂತ ಬಟ್ಟೆಗಳು ಏನಾಗ್ತಾರೆ ಅದು ಜೀನ್ಸ್ ಆಗಿರ್ಬೋದು ಟೈಟ್ ಕುರ್ತಾ ಪೈಜಾಮಾ ಮತ್ತೆ ಪ್ಯಾಂಟ್ ಅಂದ್ರೆ ಜೀನ್ಸ್ ಪ್ಯಾಂಟ್ ಅನ್ನ ಧರಿಸಿ ಪರೀಕ್ಷೆಗೆ ಅವಕಾಶ ಇರೋದಿಲ್ಲ ಅಭ್ಯರ್ಥಿಗಳಿಗೆ ಜೋಬು ಇಲ್ಲದ ಶರ್ಟ್ ಅನ್ನ ಹಾಕ್ಬೇಕು ಮತ್ತೆ ಪ್ಯಾಂಟ್ ಅನ್ನ ಧರಿಸಿ ಪರೀಕ್ಷೆಗೆ ಬರಲು ಸೂಚನೆಯನ್ನ ಕೊಟ್ಟಿರುವಂತದ್ದು ಅದೇ ರೀತಿ ಏನು ತಾಳಿ ಮತ್ತೆ ಮಾಂಗಲ್ಯ ಸರ ಏನ್ ಬ್ಯಾನ್ ಮಾಡಲಾಗಿತ್ತು ಅನ್ನುವಂತ ಒಂದು ಆರೋಪ ಕೇಳಿ ಬಂದಿತ್ತು ಅದಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು ಅದನ್ನ ಹಾಕೊಂಡು ಪರೀಕ್ಷೆಗೆ ಬರಬಹುದು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ತರೋಗಿಲ್ಲ ಪರೀಕ್ಷಾ ಕೇಂದ್ರದ ಒಳಗಡೆ ಅನ್ನುವಂತ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು ಮತ್ತೆ ಶೂಗಳನ್ನ ಧರಿಸುವಂತಿಲ್ಲ ಅನ್ನುವಂಥದ್ದು ತೆಳುವಾದ ಚಪ್ಪಲಿಗಳನ್ನ ಧರಿಸುವುದು ಜೊತೆಗೆ ಮಹಿಳಾ ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿರುವಂತದ್ದು ಅಂದ್ರೆ ಲೋಹದ ಆಭರಣ ಧರಿಸುವುದು ಮತ್ತೆ ಕಿವಿ ಉಂಗುರ ಏನ್ ಮತ್ತೆ ಓಲೆ ಇಟ್ಟಿರ್ತಾರೆ ಅದನ್ನು ಕೂಡ ಧರಿಸೋದಕ್ಕೆ ನಿರ್ಬಂಧವನ್ನ ಹೇರಿರುವಂತದ್ದು ಬ್ಲೂಟೂತ್ ಮತ್ತೆ ಎಲೆಕ್ಟ್ರಾನಿಕ್ ಉಪಕರಣಗಳು ಗಡಿಯಾರ ಮತ್ತೆ ಈ ತರ ವಾಚ್ ಗಳನ್ನ ಕಟ್ಕೊಂಡು ಹೋಗಿಲ್ಲ ಅನ್ನುವಂತ ಒಂದು ಆದೇಶವನ್ನ
ಈಗ ಹೊರಟಿರುವಂತದ್ದು. ಈಗ ನವೆಂಬರ್ 18 ಮತ್ತೆ 19 ತಾರೀಕು ನಿಗಮ ಮಂಡಳಿಗಳ ನೇರ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ರೀತಿಯಾದಂತ ಕಟ್ಟುನಿಟ್ಟಿನ ಆದೇಶವನ್ನ ಈಗ ಕೆಎ ಹೊರಟಿರುವಂತದ್ದು. ಶ್ವೇತಾ ಎಸ್ ನಂದೀಶ್, ಈಗ ಪರೀಕ್ಷೆ ತಯಾರಿಯ ಜೊತೆ ಜೊತೆಗೆ ಒಂದಷ್ಟು ನಿರ್ಬಂಧ ನಿಷೇಧ ಅನ್ನೋದು ಈಗ ಪರೀಕ್ಷೆ ಬರೆಯೋರಿಗೆ ಗೊಂದಲ ಉಂಟು ಮಾಡುತ್ತಾ ಅಂತ, ಯಾಕಂದ್ರೆ ಬಹಳಷ್ಟು ಇದೆ ರೆಸ್ಟ್ರಿಕ್ಷನ್ಗಳು. ಈಗ ಕಿವಿಯೋಲೆ ಉಂಗುರ ಕಡಗ ಧರಿಸೋದು ನಿರ್ಬಂಧ ಇದೆ, ಮಾಸ್ಕ್ ಧರಿಸೋ ಹಾಗಿಲ್ಲ, ಎಲೆಕ್ಟ್ರಾನಿಕ್ ವಸ್ತು ನಿರ್ಬಂಧ ಇದೆ, ಕುರ್ತಾ ಪೈಜಾಮ್ ಜೀನ್ಸ್ ಪ್ಯಾಂಟ್ ಧರಿಸಿದ್ರೆ ಪರೀಕ್ಷೆಗೆ ಅವಕಾಶ ಇಲ್ಲ. ಕನ್ಫ್ಯೂಸ್ ಮಾಡ್ತಿದ್ಯಾ ಅಂತ ಪರೀಕ್ಷೆ ಬರೆಯೋರಿಗೆ? ಖಂಡಿತವಾಗ್ಲೂ ಶ್ವೇತಾ, ಯಾಕೆಂತಂದ್ರೆ ಇಂಥ ಪರೀಕ್ಷಾ ಸಂದರ್ಭದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಕಳೆದ PSI ಎಕ್ಸಾಮ್ ಸ್ಕ್ಯಾಮ್ ಆಗಿರ್ಬೋದು, ಮೊನ್ನೆ ನಡೆದಂತ ಪರೀಕ್ಷೆ ಸ್ಕ್ಯಾಮ್ ಆಗಿರ್ಬೋದು, ಈ ರೀತಿ ಬಯಲಾದಂತ ಸಂದರ್ಭದಲ್ಲಿ ಇಲ್ಲ ಒಂದ್ ಕಡೆ ಪರೀಕ್ಷಾರ್ಥಿಗಳಲ್ಲೂ ಕೂಡ ಒಂದ್ ರೀತಿ ಗೊಂದಲ ಉಂಟಾಗಿತ್ತು. ಅಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಕಠಿಣ ಅಭ್ಯಾಸವನ್ನ ಮಾಡ್ಕೊಂಡು ಬಂದು ಈ ರೀತಿ ಸ್ಕ್ಯಾಮ್ಗಳಾದಾಗ ಅವ್ರಿಗೂ ಕೂಡ ಬೇಜಾರಾಗ್ತಾ ಇತ್ತು. ಹೀಗಾಗಿ ಯಾರಿಗೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡು ಪಾರದರ್ಶಕವಾಗಿ ಪರೀಕ್ಷೆಗಳನ್ನ ನಡೆಸಬೇಕಾದ್ರೆ ಈ ತರವಾದಂತ ಕಟ್ಟುನಿಟ್ಟಿನ ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಪರೀಕ್ಷಾ ಕೊಠಡಿಯಲ್ಲೂ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಅಂದ್ರೆ ಸಿಸಿ ಕ್ಯಾಮ್ರಾ ಅಳವಡಿಕೆ ಇರ್ಬೋದು, ಜೊತೆಗೆ ಪರೀಕ್ಷಾ ಕೇಂದ್ರದ ಸುತ್ತ 100 ಮೀಟರ್ ನಿಷೇಧಾಜ್ಞೆ ಇರುವಂತದ್ದು, ಜೊತೆಗೆ ಪೊಲೀಸ್ ಬಂದೋಬಸ್ತ್ ಹಾಕುವಂತದ್ದು, ಜೊತೆಗೆ ಈ ರೀತಿಯ ಜೆರಾಕ್ಸ್ ಸೆಂಟರ್ಗಳನ್ನ ಮುಚ್ಚಿಸುವಂತದ್ದು, ಈ ರೀತಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳುವಂತದ್ದು, ಜೊತೆಗೆ ಡ್ರೆಸ್ ಕೋಡ್ ನಲ್ಲೂ ಕೂಡ ಕೆಲವೊಂದು ಏನ್ ಡೌನ್ಲೋಡ್ ಈ ಬಾರಿ ಏನ್ ಮಾಡಿದೆ ಅಂತಂದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಭ್ಯರ್ಥಿಯ ಆಲ್ ಟಿಕೆಟ್ ಏನಿದೆ, ಆಲ್ ಟಿಕೆಟ್ ನಲ್ಲಿ ಏನೆಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಯಾವ ರೀತಿ ಬರಬೇಕು ವಿದ್ಯಾರ್ಥಿಗಳು ಅನ್ನುವಂಥದ್ದನ್ನ ಸೂಚನೆಗಳನ್ನ ಮುಂಚಿತವಾಗಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂತದ್ದು ಅಭ್ಯರ್ಥಿಗಳಿಗೆ. ಈ ರೀತಿ ಅಭ್ಯರ್ಥಿಗಳು ಆಲ್ ಟಿಕೆಟ್ ಅನ್ನ ಗಮನಿಸಿಕೊಂಡು ಪರೀಕ್ಷಾ ಕೇಂದ್ರಕ್ಕೆ ಬರುವಂತದ್ದು ಈಗ ಈ ಹೊಸದಾಗಿ ಮಾಡಿರುವಂತಹ ಒಂದು ಆದೇಶದಲ್ಲಿ ಈಗ ಕೊಡಲಾಗಿದೆ. ಶ್ವೇತಾ, ಎಸ್ ಥ್ಯಾಂಕ್ ಯು ನಂದೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.